ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಧಾರವಾಡ ಕ್ಲಾಸಿಕ್ ಸ್ಟಡಿ ಸರ್ಕಲಿಂದ ನಾನು ನಿಮ್ಮ ಮಂಜುನಾಥ್ ಜಿಯೋಗ್ರಫಿ ಟೀಚರ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾವು ಒಂದು ಮುಖ್ಯವಾದ ಟಾಪಿಕ್ ಒಂದಿಗೆ ಮಾತಾಡೋಣ ಏನು ಆ ಟಾಪಿಕ್ ಅಂತಂದರೆ ನಿಮಗೆ ಗೊತ್ತಿರುವ ಹಾಗೆ ಬಯೋ ರಿಸರ್ವರ್ಸ್ ಇನ್ ಇಂಡಿಯಾ ಅಂತ ಟಾಪಿಕ್ ಇದೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು ಭಾರತದ ಜೈವಿಕ ಸಂರಕ್ಷಣಾ ತಾಣಗಳಂತಲೂ ಕರಿಬೋದು ಅಥವಾ ಜೀವ ಪರಿಸರ ಪರಿಸರಗೋಳದಲ್ಲಿ ಕಂಡುಬರ್ತಕ್ಕಂಥ ವಿಶೇಷವಾದಂಥ ಪ್ರದೇಶಗಳನ್ನ ನಾವೀಗ ಗುರುತಿಸ್ಕೊತ ಹೋಗೋಣ ಇದನ್ನು ನಾನು ಒಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ನಿಮಗೆ ಈಸಿ ಮೆಥಡ್ ಯಾವ ರೀತಿ ಆ ಒಂದು ಪ್ರದೇಶಗಳನ್ನು ಗುರುತಿಸ್ಕೋಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾಯಿರ್ತೀನಿ ಟಾಪಿಕ್ಕು ಒಟ್ಟು ನಮ್ಮ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ಏಳ್ನೂರ ಹದಿನಾಲ್ಕು ಬಯೋಸ್ಪಿಯರ್ ರಿಸರ್ವರ್ಸ್ ಕಂಡು ಬರ್ತವೆ ಒಂದೂರ ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಏಳ್ನೂರ ಹದಿನಾಲ್ಕು ಬಯೋಸ್ಪಿಯರ್ ರಿಸರ್ವರ್ಸ್ ಇದ್ದಾವೆ ಭಾರತದಲ್ಲಿ ಒಟ್ಟು ಹದಿನೆಂಟು ಬಯೋಸ್ಪಿಯರ್ ರಿಸರ್ವರ್ಸ್ ಇದ್ದಾವೆ ಆದರೆ ಯುನೆಸ್ಕೋ ಪಟ್ಟಿಗೆ ಸೇರಿದ್ದು ಹನ್ನೆರಡು ಆ ಹನ್ನೆರಡು ಇದರಲ್ಲಿ ಆ್ಯಡ್ ಆಗಿರ್ತವೆ ಹನ್ನೆರಡು ಮಾತ್ರ ಆ್ಯಡ್ ಆಗಿರ್ತವೆ ಹದಿನೆಂಟು ಬಯೋಸ್ಪಿಯರ್ ರಿಸರ್ವರ್ಸ್ ನಮ್ಮ ಭಾರತದಲ್ಲಿರ್ತವೆ ಅದನ್ನು ಮ್ಯಾಪ್ ಮೆಥಡ್ ಮೂಲಕ ಯಾವ ರೀತಿ ಗುರುತಿಸ್ಬೇಕಂತ ನಾನು ನಿಮಗೆ ಇವತ್ತು ಇದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಮೊದಲು ಬಯೋಸ್ಪಿಯರ್ ರಿಸರ್ವರ್ಸ್ ಅಂದರೆ ಏನು ಅಂತ ನಿಮಗೊಂದು ಪ್ರಶ್ನೆ ಇತ್ತಂತಂದರೆ ಬಯೋಸ್ಪಿಯರ್ ರಿಸರ್ವರ್ ಅಂತಂದರೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವ ವಿಶಾಲವಾದ ಒಂದು ವೈವಿಧ್ಯಮಯ ಪ್ರದೇಶವನ್ನು ನಾವು ಬಯೋಸ್ಪಿಯರ್ ರಿಸರ್ವರ್ಸ್ ಅಂತ ಕರಿತೀವಿ ಹೌದಾ ಈ ಒಂದು ಬಯೋಸ್ಪಿಯರ್ ರಿಸರ್ವರ್ಸ್ ಫಸ್ಟ್ ಗುರುತಿಸ್ಬೇಕಾದ್ರೆ ಇಲ್ಲಿ ಕೇಳಿ ಭಾಳ ಇಂಪಾರ್ಟೆಂಟ್ ಭಾಳ ಈಸಿ ವೇ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೀವು ಫಸ್ಟ್ ಬಯೋಸ್ಪಿಯರ್ ರಿಸರ್ವರ್ಸ್ ಹದಿನೆಂಟು ಗುರುತಿಸ್ಕೊಂಡು ಗುರ್ತನೆ ಮಾಡೋಕ್ಕಿಂತ ಮುಂಚೆ ಎಷ್ಟು ರಾಜ್ಯಗಳಲ್ಲಿ ಇದಾವೆ ಅನ್ನೋದನ್ನು ನಾವು ಫೈಂಡ್ಔಟ್ ಮಾಡ್ಕೊಳ್ಳೋಣ ಹೌದಾ ರಾಜ್ಯಗಳು ಫಸ್ಟ್ ಹಿಮಾಚಲ ಪ್ರದೇಶ ಒಂದು ರಾಜ್ಯ ನೆಕ್ಸ್ಟ್ ಉತ್ತರಾಖಂಡ್ ಇಲ್ಲಿ ಆದಮೇಲೆ ನೆಕ್ಸ್ಟ್ ಸಿಕ್ಕಿಂ ಸಿಕ್ಕಿಮ್ ಆದಮೇಲೆ ಅರುಣಾಚಲ ಪ್ರದೇಶ್ ಅರುಣಾಚಲ ಪ್ರದೇಶ ಆದಮೇಲೆ ಅಸ್ಸಾಂ ಅಸ್ಸಾಂ ಆದಮೇಲೆ ಮೇಘಾಲಯ ಮೇಘಾಲಯ ಆದಮೇಲೆ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಆದಮೇಲೆ ಒಡಿಸ್ಸಾ ಒಡಿಸ್ಸಾ ಆದಮೇಲೆ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ್ ನಂತರ ತಮಿಳ್ನಾಡು ನಂತರ ಕೇರಳ ನಂತರ ಸೀದಾ ಗುಜರಾತ್ ಗುಜರಾತ್ ನಂತರ ಮಧ್ಯಪ್ರದೇಶ್ ಇದು ಬಿಟ್ಟರೆ ನಮ್ಮ ಐಲ್ಯಾಂಡ್ ಇರ್ತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್ ಈ ಒಂದು ಪ್ರದೇಶದಲ್ಲಿ ಬಿಟ್ಟರೆ ಭಾರತದಲ್ಲಿ ಮತ್ತೆಲ್ಲಿಯೂ ಸಹ ನಾವು ಈ ಒಂದು ಬಯೋಸ್ಪಿಯರ್ ರಿಸರ್ವರ್ಸ್ನ ಕಾಣಂಗಿಲ್ಲ ಫಸ್ಟ್ ನೀವು ಈ ಒಂದು ರಾಜ್ಯಗಳನ್ನು ಫೈಂಡ್ಔಟ್ ಮಾಡ್ಕೋಬೇಕು ಹೌದಾ ಈ ರಾಜ್ಯಗಳನ್ನು ಫೈಂಡ್ಔಟ್ ಮಾಡ್ಕೊಂಡಾದ ಮೇಲೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಬಯೋಸ್ಪಿಯರ್ ರಿಸರ್ವರ್ಸ್ ಇದಾವಂತಂದು ನಾವೀಗ ನೋಡ್ಕೊಳ್ತಾ ಹೋಗೋಣ ಓಕೆ ಫಸ್ಟು ಈಗ ಒಂದು ಬೆಸ್ಟ್ ಮೆಥಡ್ ಅಂದರೆ ನಾವೇ ಟೂರ್ ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ ಓಕೆನಾ ಈಗ ನಾವು ಹಿಮಾಚಲ ಪ್ರದೇಶದಲ್ಲಿದ್ದೀವಿ ಪ್ರೆಸೆಂಟ್ ಹಿಮಾಚಲ ಪ್ರದೇಶದಲ್ಲಿ ನಾವು ಯಾಕೆ ಹೋಗಿದ್ದೀವಿ ಬಯೋಸ್ಪಿಯರ್ ರಿಸರ್ವ್ಸ್ಗಳನ್ನು ನೋಡ್ಕೊಳ್ಳೋಕೆ ಬರಬೇಕು ಅಂತಂದೇಳಿ ಈ ಒಂದು ಹಿಮಾಚಲ ಪ್ರದೇಶದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಓಕೆನಾ ಈ ಹಿಮಾಚಲ ಪ್ರದೇಶದಲ್ಲಿ ಕಂಡು ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಯಾವುದಂದರೆ ಕೋಲ್ಡ್ ಡೆಸರ್ಟ್ ಅಂತ ಬಯೋಸ್ಪಿಯರ್ ರಿಸರ್ವ್ ಬರುತ್ತೆ ಕೋಲ್ಡ್ ಡೆಸರ್ಟ್ ಅದನ್ನು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಶೀತ ಮರಭೂಮಿ ಅಂತ ಕರೀತಾರೆ ಶೀತ ಮರಭೂಮಿ ಶೀತ ಮರಭೂಮಿ ಎಲ್ಲಿದೆ ಇದು ಹಿಮಾಚಲ ಪ್ರದೇಶ ನಾವು ಎಲ್ಲಿದ್ದೀವಿ ಈಗ ಹಿಮಾಚಲ ಪ್ರದೇಶದಲ್ಲಿದ್ದೀವಿ ಯಾವ್ದು ನೋಡ್ತಾ ಇದ್ದೀವಿ ಶೀತಮ್ಮರ ಭೂಮಿಯನ್ನು ನೋಡ್ತಾ ಇದೀವಿ ಶೀತಮ್ಮರ ಭೂಮಿ ಆದಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ಎಲ್ಲಿಗೆ ಬರೋಣ ಸೀದಾ ಉತ್ತರಾಖಂಡ್ ಬಂದುಬಿಡೋಣ ಅದರ ಕೆಳಗಡೆ ಉತ್ತರಖಂಡ್ ಅಲ್ವಾ ಅಲ್ಲಿಂದ ಉತ್ತರಾಖಂಡದಲ್ಲಿ ಒಂದು ಪ್ರಮುಖ ಬಯೋಸ್ಪಿಯರ್ ರಿಸರ್ವರ್ ಇದೆ ಅದರ ಹೆಸರು ನಂದಾದೇವಿ 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 ಬಯೋಸ್ಪಿಯರ್ ರಿಸರ್ವ್ ನೋಡಿ ಫಸ್ಟ್ ನಾವು ನೋಡಿದ್ದು ಹಿಮಾಚಲ ಪ್ರದೇಶದಲ್ಲಿ ಶೀತ ಮರುಭೂಮಿ ಆ ಶೀತ ಮರುಭೂಮಿಯನ್ನು ಮುಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಬರ್ತಾ ಇದೀವಿ ಉತ್ತರಾಖಂಡ್ ಉತ್ತರಾಖಂಡದಲ್ಲಿ ಯಾವುದು ನಂದಾದೇವಿ ನಂದಾದೇವಿ ತಾನೆ ತಾನೇ ನಂದಾದೇವಿ ಆದ ತಕ್ಷಣ ನೆಕ್ಸ್ಟ್ ನಾವು ಸೀದಾ ಸಿಕ್ಕಿಂ ಬರಬೇಕಾದ್ರೆ ನಮ್ಮ ಭಾರತ ಮುಖಾಂತರ ಬೇಡ ನಾವು ಎಲ್ಲಿಂದ ಬರೋಣ ಅಂತಂದ್ರೆ ಇಲ್ಲಿ ನೇಪಾಳ ಅನ್ನುವಂಥ ಒಂದು ರಾಷ್ಟ್ರ ಬರುತ್ತೆ ನೋಡಿ ಇಲ್ಲಿ ನೇಪಾಳ ಎನ್ನುವಂಥ ರಾಷ್ಟ್ರ ಇದೆ ನೋಡಿ ನೇಪಾಳ್ ಹೌದಾ ಈ ನೇಪಾಳ್ ಎನ್ನುವಂತ ರಾಷ್ಟ್ರದ ಮೂಲಕ ನಾವು ಬರೋಣ ಎಲ್ಲಿಗೆ ಬರೋಣ ಸೀದಾ ಸಿಕ್ಕಿಂ ನೇಪಾಳ ಬಂದ್ವಿ ನೇಪಾಳಿಂದ ಎಲ್ಲಿಗೆ ಬರ್ತಾ ಇದೀವಿ ಸಿಕ್ಕಿಂ ನೋಡಿ ಫಸ್ಟ್ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ನೆಕ್ಸ್ಟ್ ಬರ್ತಾ ಇದೀವಿ ಸಿಕ್ಕಿಂ ಸಿಕ್ಕಿಂ ನಲ್ಲಿರೋದು ಕಾಂಚನಜುಂಗ 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 ಎಲ್ಲಿದ್ದೀವಿ ನಾವು ಸಿಕ್ಕಿಂನಲ್ಲಿ ಯಾವ ರಾಷ್ಟ್ರ ದಾಟಿ ಬಂದಿವಿ ನೇಪಾಳ ಅಲ್ಲಿ ಯಾವ್ದು ನೋಡಿದಿವಿ ಉತ್ತರಾಖಂಡದಲ್ಲಿ ನಂದಾದೇವಿ ಓಕೆ ಈಗ ಸಿಕ್ಕಿಂನಲ್ಲಿ ಇದೀವಿ ತಾನೆ ಯಾ ಸಿಕ್ಕಿಂನಲ್ಲಿ ಇದ್ದೀವಿ ಅಂತಂದರೆ ನೆಕ್ಸ್ಟ್ ನಾವು ಇಲ್ಲೊಂದು ಭೂತಾನ್ ಎನ್ನುವಂಥ ರಾಷ್ಟ್ರ ಬರುತ್ತೆ ನೋಡಿ ಚಿಕ್ಕ ರಾಷ್ಟ್ರ ಭೂತಾನ್ ಓಕೆ ಈ ಭೂತಾನ್ ರಾಷ್ಟ್ರದ ಮೂಲಕ ನಾವು ದಾಟಿ ಸೀದಾ ಅರುಣಾಚಲ ಪ್ರದೇಶ ಬರೋಣ ಎಲ್ಲಿ ಬರ್ತಾ ಇದೀವಿ ಅರುಣಾಚಲ ಪ್ರದೇಶ ಓಕೆ ಅರುಣಾಚಲ ಪ್ರದೇಶ ಬರ್ತಾ ಇದೀವಿ ನೋಡಿ ಅರುಣಾಚಲ ಪ್ರದೇಶದಲ್ಲಿ ಒಂದಿದೆ ದಿಹಾಂಗ್ ದಿಬಂಗ್ ದಿಹಾಂಗ್ ದಿಬಂಗ್ ದಿಹಾಂಗ್ ದಿಗ್ ದಿ ದಿಬ್ಬಂಗ್ ಎನ್ನುವಂತಹ ಒಂದು ಪ್ರಮುಖವಾದಂತಹ ಎಲ್ಲಿದು ಜೈವಿಕ ಸಂರಕ್ಷಣಾ ತಾಣ ಆಗಿರ್ತೈತಿ ಬಯೋಸ್ಪಿಯರ್ ರಿಸರ್ವರ್ ಆಗಿರ್ತೈತಿ ಎಲ್ಲಿದೆ ಅಂತಂದರೆ ಅರುಣಾಚಲ ಪ್ರದೇಶ ಎಲ್ಲಿಂದ ಬರ್ತಾ ಇದೀವಿ ಸಿಕ್ಕಿಂ ಯಾವ ರಾಷ್ಟ್ರದ ಆಡ್ಕೊಂಡು ಬಂದಿದೀವಿ ಭೂತಾನ್ ಓಕೆ ದಿಸ್ ಇಸ್ ದ ಮ್ಯಾಪ್ ರೀಡಿಂಗ್ ಒನ್ ವೇ ಇಂದ ಹೋಗ್ತಾ ಇದೀವಿ ನಾವು ಒನ್ ಇಂದನೆ ಮುಗಿಸೋಣ ನಿಮಗೆ ತುಂಬ ಆಗುತ್ತೆ ನೋಡ್ತಾ ಇರಿ ನೆಕ್ಸ್ಟ್ ಅರುಣಾಚಲ ಪ್ರದೇಶ ಆಯಿತು ನೆಕ್ಸ್ಟ್ ಅಸ್ಸಾಂ ಅಸ್ಸಾಂನಲ್ಲಿ ಎರಡು ಬರ್ತವೆ ಅಸ್ಸಾಂನಲ್ಲಿ ಎರಡು ಬರ್ತವೆ ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ದಿಬ್ರು ಸೈಕೋವಾ ಪ್ರೊನೌನ್ಸೇಷನ್ ನೋಡಿ ದಿಬ್ರು ಸೈಕೋವಾ ದಿಬ್ರು ಸೈಕೋವಾ ಎಲ್ಲಿದೆ ಇದು ಅಸ್ಸಾಂನಲ್ಲಿ ಅಸ್ಸಾಂನಲ್ಲಿ ಎರಡು ಅಂತ ಹೇಳಿದ್ನಲ್ಲ ದಿಬ್ರು ಸೈಕೋನ ಮೂಸ್ಕೊಂಡು ನೆಕ್ಸ್ಟ್ ನೋಡೋಣ ಯಾವುದಪ್ಪ ಅಂದರೆ ಮಾನಸ ಮಾನಸ ನೋಡಿ ಅಸ್ಸಾಂನಲ್ಲಿ ಎರಡು ಒಂದು ದಿಬ್ರು ಸೈಕೋವಾ ಇನ್ನೊಂದು ಮಾನಸ ಅದರಿಂದ ಯಾವ್ದು ನೋಡಿದೀವಿ ಅರುಣಾಚಲ ಪ್ರದೇಶ ಅದರಿಂದ ಯಾವ್ದು ನೋಡಿದೀವಿ ಸಿಕ್ಕಿಂ ಅದರಿಂದ ಯಾವ್ದು ನೋಡಿದೀವಿ ಉತ್ತರಾಖಂಡ್ ಅದರಿಂದ ಯಾವ್ದು ನೋಡಿದೀವಿ ಹಿಮಾಚಲ ಪ್ರದೇಶ ಈ ತರ ಒಂದು ವೇಯಲ್ಲಿ ಬರ್ತಾ ಇರ್ಬೇಕು ನೀವು ಓಕೆ ಈಗ ನಾವು ಮಾನಸ ನೋಡಿದ್ವಿ ಇಲ್ಲಿ ಕೆಳಗಡೆ ಮೇಘಾಲಯ ಎನ್ನುವಂಥ ಒಂದು ರಾಷ್ಟ್ರ ಇದೆ ನೋಡಿ ಸಾರಿ ರಾಜ್ಯ ಇದೆ ನೋಡಿ ಈ ಮೇಘಾಲಯದಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಾಕ್ರೆಕ್ 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 ಎನ್ನುವಂತಹ ಬಯೋಸ್ಪಿಯರ್ ರಿಸರ್ವರ್ ಇದಾದ ತಕ್ಷಣ ನೆಕ್ಸ್ಟ್ ನಾವು ಸೀದಾ ವೆಸ್ಟ್ ಬೆಂಗಾಲ್ ಬರಬೇಕು ವೆಸ್ಟ್ ಬೆಂಗಾಲ್ ಬರ್ಬೇಕಂದ್ರೆ ನಡುವೆ ಒಂದು ರಾಷ್ಟ್ರ ಬರ್ತತಿ ಯಾವುದು ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ಓಕೆನಾ ಈ ಬಾಂಗ್ಲಾದೇಶವನ್ನು ದಾಟ್ಕೊಂಡು ಬಂದ್ಬಿಡೋಣ ಬಾಂಗ್ಲಾದೇಶವನ್ನು ದಾಟಿಕೊಂಡು ವೆಸ್ಟ್ ಬೆಂಗಾಲ್ ಬರ್ತಿದೀವಿ ಎಲ್ಲಿ ಬರ್ತಾ ಇದೀವಿ ಅಂದ್ರೆ ಇಲ್ಲಿ ಒಂದು ಡೆಲ್ಟಾ ಬರುತ್ತೆ ನೋಡಿ ಗಂಗಾ ನದಿ ಮುಖಜ ಭೂಮಿ ಅತಿ ದೊಡ್ಡ ಮುಖಜ ಭೂಮಿ ಡೆಲ್ಟಾ ಸುಂದರ್ಬನ್ಸ್ ಓಕೆ ಈ ಡೆಲ್ಟಾದಲ್ಲಿ ಕಂಡು ಸುಂದರ್ಬನ್ಸ್ ಸುಂದರ್ಬನ್ಸ್ ಬನ್ಸ್ ಎಲ್ಲಿದೀವಿ ವೆಸ್ಟ್ ಬೆಂಗಾಲ್ ಯಾವ್ದು ನೋಡ್ತಾ ಇದ್ದೀವಿ ಸುಂದರ್ಬನ್ಸ್ ಯಾವ ರಾಷ್ಟ್ರ ದಾಟಿ ಬಂದ್ವಿ ಬಾಂಗ್ಲಾದೇಶ್ ಅದರಿಂದ ಯಾವ ರಾಜ್ಯದಾಗಿದ್ವಿ ಮೇಘಾಲಯ ಈ ತರ ಬರ್ಬೋದಲ್ಲ ಈಸ್ ವೇ ಅಲ್ಲಿ ಬರ್ತಾ ಬರ್ತಾ ನೋಡ್ತಾ ಹೋಗ್ಬೋದಲ್ಲ ಎಸ್ ನೆಕ್ಸ್ಟ್ ಬರೋಣ ಎಲ್ಲಿ ಅಂತಂದ್ರೆ ಈ ವೆಸ್ಟ್ ಬೆಂಗಾಲ್ ಕೆಳಗಡೆ ಒಡಿಸ್ಸಾ ಒಡಿಸ್ಸಾದಲ್ಲಿ ಬರ್ತತಿ ಸಿಮ್ಲಿಪಾಲ್ ಒಡಿಸ್ಸಾದಲ್ಲಿ ಯಾವುದು ಸಿಮ್ಲಿಪಾಲ್ ಒಡಿಸ್ಶಾದಲ್ಲಿ ಸಿಮ್ಲಿಪಾಲ್ ಆದ ತಕ್ಷಣ ನೆಕ್ಸ್ಟ್ ಸೀದಾ ಆಂಧ್ರ ಪ್ರದೇಶ್ ಬರೋಣ ಅಲ್ಲಿಂದ ಜಂಪ್ ಸ್ಟ್ರೀ ಟು ಆಂಧ್ರ ಪ್ರದೇಶ್ ವಿಚ್ ಒನ್ ಈಸ್ ಶೇಷಾಚಲಂ ಶೇಷಾಚಲಂ ಎಲ್ಲಿದು ಆಂಧ್ರ ಪ್ರದೇಶ್ ಎಲ್ಲಿಂದ ಬಂದ್ವಿ ಒಡಿಸ್ಸಾ ಒಡಿಸ್ಸಾದಲ್ಲಿ ಯಾವ್ದು ನೋಡಿದ್ವಿ ಸಿಮ್ಲಿಪಾಲ್ ಓಕೆನಾ ಈಗ ನಾವು ಶೇಷಾಚಲಂ ಮುಗಿಸ್ಕೊಂಡು ಸೀದಾ ತಮಿಳ್ನಾಡಿಗೆ ಬರೋಣ ತಮಿಳ್ನಾಡಿನಲ್ಲಿ ಮನ್ನಾರ್ಕಾರಿ ಅಂತ ಕರೀತಾರೆ ಮನ್ನಾರ್ಕಾರಿ ಮನ್ನಾರ್ ಕಾರಿ ಓಕೆ ಎಲ್ಲಿದ್ದೀವಿ ನಾವೀಗ ತಮಿಳ್ನಾಡು ಯಾವ್ದು ನೋಡ್ತಾ ಇದ್ದೀವಿ ಮನ್ನಾರ್ಕಾರಿ ಓಕೆ ನೆಕ್ಸ್ಟ್ ಸೀದಾ ಕಮ್ ಟು ಕೇರಳ ಕೇರಳದಲ್ಲಿ ಎರಡು ಬರ್ತವೆ ಕೇರಳದಲ್ಲಿ ಎರಡು ಬರ್ತವೆ ಒಂದು ಅಗಸ್ತ್ಯಮಲಾಯ್ ಅಗಸ್ತ ಮಲಾಯ್ ಎಲ್ಲಿದೆ ಇದು ಕೇರಳ ಎಲ್ಲಿಂದ ಬಂದ್ವಿ ತಮಿಳ್ನಾಡು ತಮಿಳ್ನಾಡಿನಲ್ಲಿ ಯಾವ್ದು ನೋಡಿದೀವಿ ಯಾವ್ದು ನೋಡಿದ್ದೀವಿ ಮನ್ನಾರ್ಕಾರಿ ಓಕೆ ಈಗೆಲ್ಲಿದ್ದೀವಿ ನಾವು ಕೇರಳ ಯಾವ್ದು ನೋಡ್ತಾ ಇದೀವಿ ಅಗಸ್ತಮಲಾಯ್ ದೆನ್ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನೀಲಗಿರಿ ಫೇಮಸ್ಸು ಆಮೇಲೆ ಮಾತಾಡೋಣ ಫಸ್ಟ್ ನಾವು ಮಾಡ್ತಾ ಇದೀವಿ ಓನ್ಲಿ ಮ್ಯಾಪ್ ರೀಡಿಂಗ್ ಮ್ಯಾಪ್ ತ್ರೋ ಮುಖಾಂತರ ಹೋಗ್ತಾ ಇದ್ವಿ ಈಗ ಕೇರಳ ಕೇರಳ ಆದಮೇಲೆ ಡೈರೆಕ್ಟ್ ಕನ್ನಡದಲ್ಲಿದೆಯಾ ಇಲ್ಲ ಗೋವಾದಲ್ಲಿ ಇದೆಯಾ ಇಲ್ಲ ಮಹಾರಾಷ್ಟ್ರದಲ್ಲಿ ಇದೆಯಾ ಇಲ್ಲ ಡೈರೆಕ್ಟ್ ವೇರ್ ಯು ಜಂಪ್ ಗುಜರಾತ್ ಗುಜರಾತ್ನಲ್ಲಿ ನೋಡೋಣ ರನ್ ಆಫ್ ಕಚ್ ಅಥವಾ ಕಚ್ಕಾರಿ ಅಂತಲೂ ಕರಿಬೋದು ಕಚ್ಕಾರಿ ಎಲ್ಲಿದ್ವಿ ನಾವೀಗ ಗುಜರಾತ್ ಗುಜರಾತ್ ಅಲ್ಲಿ ಯಾವ್ದು ನೋಡ್ತಾ ಇದೀವಿ ಕಚ್ಕಾರಿ ನೋಡಿ ಒತ್ತಟ್ಟಿಂದ ಬಂದಿವಿ ನಾವು ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸಿಕ್ಕಿಂ ಅರುಣಾಚಲ ಪ್ರದೇಶ್ ಅಸ್ಸಾಂ ಮೇಘಾಲಯ ವೆಸ್ಟ್ ಬೆಂಗಾಲ್ ಒಡಿಸ್ಸಾ ಆಂಧ್ರ ಪ್ರದೇಶ್ ತಮಿಳುನಾಡು ಕೇರಳ ಡೈರೆಕ್ಟ್ ಗುಜರಾತ್ ದೆನ್ ಯು ಕಮ್ ಟು ಮಿಡಲ್ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಮೂರು ಬರ್ತವೆ ಪಶ್ಚಿಮದಲ್ಲಿ ಪಾಚಮರಿ ಪಚಮರಿ ಪೂರ್ವದಲ್ಲಿ ಅಚಾನಕ್ ಕುಮಾರ್ ಅಮರಕಂಟಕ್ ಅಮರ ಕಂಟಕ್ ಎಲ್ಲಿದು ಮಧ್ಯಪ್ರದೇಶ್ ಓಕೆನಾ ಈ ಮಧ್ಯಪ್ರದೇಶ ನಾರ್ತ್ ಮೇಲ್ಗಡೆ ಯಾವುದಂದರೆ ಪನ್ನ ಪನ್ನ ಓಕೆನಾ ಇಲ್ಲಿಂದ ನಾವು ಸೀದಾ ಜಂಪ್ ಆಗೋಣ ಎಲ್ಲಿ ನಮ್ಮ ಐಲ್ಯಾಂಡ್ ಯಾವುದಿದು ಅಂಡಮಾನ್ ನಿಕೋಬಾರ್ ಇದರಲ್ಲಿ ನಿಕೋಬಾರ್ ನಲ್ಲಿ ಗ್ರೇಟ್ ನಿಕೋಬಾರ್ ಗ್ರೇಟ್ ನಿಕೋಬಾರ್ ಓಕೆನಾ ಎಸ್ ಇವು ಭಾರತದ ಒಟ್ಟು ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳು ಇನ್ನೊಂದು ಪಾಯಿಂಟಿಗೆ ಬನ್ನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಚಾನಕ್ ಕುಮಾರ್ ಅಮರ್ ಕಂಟಕ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಎರಡರಲ್ಲಿ ವಿಸ್ತಾರವಾಗಿದೆ ನೆನ್ಪಿಟ್ಕೊಳ್ಳಿ ಅಚಾನಕ್ ಕುಮಾರ್ ಅಮರಕಂಟಕ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಎರಡರಲ್ಲಿ ವಿಸ್ತಾರವಾಗಿದೆ ನೀಲಗಿರಿ ನೀಲಗಿರಿ ಬಂದುಬಿಟ್ಟು ಕರ್ನಾಟಕ ತಮಿಳ್ನಾಡು ಮತ್ತು ಕೇರಳ ಮೂರರಲ್ಲಿ ವಿಸ್ತಾರವಾಗಿದೆ ಕೆಳಗಡೆ ಅಗಸ್ತ್ಯಮಲೆ ಬಂದ್ಬಿಟ್ಟು ತಮಿಳ್ನಾಡು ಮತ್ತು ಮಲೆ ವಿಸ್ತಾರವಾಗಿದೆ ಅತಿ ಹೆಚ್ಚು ಅಂದರೆ ತಮಿಳ್ನಾಡು ಇದು ಅತಿ ಹೆಚ್ಚು ಅಂದರೆ ತ ಈ ಕೇರಳ ಈ ಥರ ಇಲ್ಲಿ ಇದು ಒಂದರಿಷ್ಟು ನೆಕ್ಸ್ಟ್ ಏನು ನೋಡೋಣ ಈಗ ಅಂತಂದರೆ ನಾವು ಈಗ ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳು ಅಂತ ಗೊತ್ತಾಯ್ತು ಭಾರತದಲ್ಲಿ ಹದಿನೆಂಟು ಜೈವಿಕ ಸಂರಕ್ಷಣಾ ತಾಣಗಳು ಎಸ್ ಅದರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದವು ಹನ್ನೆರಡು ಅಂತ ಹೇಳಿದ್ನೇ ತಾನೆ ಆ ಹನ್ನೆರಡು ಯುನೆಸ್ಕೋ ಪಟ್ಟಿಗೆ ಸೇರಿರು ಯಾವ ರೀತಿ ಗುರುತಿಸ್ಬೇಕಂತ ಅಂತ ಹೇಳ್ತೀನಿ ನೋಡಿ ಈಸಿ ವೇಯಲ್ಲಿ ಹೇಳ್ತೀನಿ ನೋಡಿ ಈಗ ಕೆಳಗಡೆ ಮೂರು ಈ ಒಂದು ನೀಲಗಿರಿ ಒಂದು ನೆಕ್ಸ್ಟ್ ಅಗಸ್ತಮಲೈ ಒಂದು ನೆಕ್ಸ್ಟು ಮನ್ನಾರ್ಕಾರಿ ಇಲ್ಲೇ ಮೂರಾದವು ತಾನೇ ಮೂರಾದ್ವಾ ಈ ಮೂರು ನೆಕ್ಸ್ಟ್ ಈ ಮೂರು ಬಿಟ್ಬಿಡಿ ಇದಾದ ತಕ್ಷಣ ಶೇಷಾಚಲಂ ಇದು ಬಿಟ್ಟು ಇಲ್ಲಿ ಮೇಲ್ಗಡೆ ಮೂರು ಸಿಮ್ಲಿಪಾಲ್ ಸುಂದರ್ ವನ್ಸ್ ನಾಗ್ರೆಕ್ ಇಲ್ಲಿ ಮೂರು ನೋಡಿ ಮೂರು ಮೂರಾರು ಅದು ಮಧ್ಯಪ್ರದೇಶದಲ್ಲಿ ಇವು ಒಂಬತ್ತು ಒಂಬತ್ತಾದವು ಇಲ್ಲಿ ಆದ ತಕ್ಷಣ ನೆಕ್ಸ್ಟ್ ಒಂದು ನೆಕ್ಸ್ಟ್ ಸಿಕ್ಕಿಮ್ ಒಂದು ಇವು ಎರಡು ಎಷ್ಟಾದವು ಹನ್ನೆರಡಾದವು ನೆಕ್ಸ್ಟ್ ಗ್ರೇಟ್ ನಿಕೋಬಾರ್ ಟೋಟಲ್ ಹನ್ನೆರಡು ತಾನೆ ಈಸಿವೇ ತಾನೇ ನೀವು ಲೀಸ್ಟ್ ಮಾಡಬೇಡಿ ಒಂದು ಕಡೆ ರಾಜ್ಯ ಬರೆಯೋದು ಒಂದು ಕಡೆ ಇವೆಲ್ಲ ಬಯೋಸ್ಪೀರೋಜ್ ಮಾಡಿದರೆ ಕನ್ಫ್ಯೂಸ್ ಆಗುತ್ತೆ ಈ ಥರ ಮ್ಯಾಪ್ ಒಂದು ಕಡೆಯಿಂದ ಬರಬೇಕು ನೋಡಿ ಬೇಕಾದ್ರೆ ನಾನು ಹೇಳ್ತೀನಿ ಹಿಮಾಚಲ ಪ್ರದೇಶದಿಂದ ಬಂದ್ವಿ ಹಿಮಾಚಲ ಪ್ರದೇಶ ಶೀತಮರ ಭೂಮಿ ಉತ್ತರಖಂಡದಲ್ಲಿ ನಂದಾದೇವಿ ಸಿಕ್ಕಿಂನಲ್ಲಿ ಕಾಂಚನಜುಂಗ ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ದಿಬಂಗ್ ಅಸ್ಸಾಂನಲ್ಲಿ ಬಂದುಬಿಟ್ರೆ ದಿಬ್ರು ಸೈಕವ ಮಾನಸ ನೆಕ್ಸ್ಟ್ ಮೇಘಾಲಯ ಬಂದರೆ ನಾಕ್ರೆಕ್ ಅಲ್ಲಿಂದ ವೆಸ್ಟ್ ಬೆಂಗಾಲ್ ಬಂದ್ವಿ ಅಂತಂದರೆ ಸುಂದರ್ಬನ್ಸ್ ಅಲ್ಲಿಂದ ಒಡಿಶಾದಲ್ಲಿ ಬಂದ್ವಿ ಅಂತಂದರೆ ಸಿಮ್ಲಿಪಾಲ್ ಅಲ್ಲಿಂದ ಆಂಧ್ರ ಪ್ರದೇಶ ಬಂದ್ವಿ ಅಂದರೆ ಶೇಷಾಚಲಂ ಅಲ್ಲಿಂದ ತಮಿಳ್ನಾಡು ಬಂದ್ವಪ್ಪ ಅಂತಂದರೆ ಮನ್ನಾರ್ಕಾರಿ ಅಲ್ಲಿಂದ ಕೇರಳ ಬಂದ್ವಿ ಅಂತಂದರೆ ಎರಡು ಬರ್ತವೆ ಒಂದು ಮಲೆ ಇನ್ನೊಂದು ನೀಲಗಿರಿ ಅಲ್ಲಿಂದ ಡೈರೆಕ್ಟ್ ಜಂಪ್ ಟು ಗುಜರಾತ್ ಗುಜರಾತ್ನಲ್ಲಿ ಬಂದರೆ ರನ್ ಆಫ್ ಕಚ್ ಆಮೇಲೆ ಮಧ್ಯಪ್ರದೇಶದಲ್ಲಿ ಮೂರು ಮೇಲ್ಗಡೆ ಪನ್ನ ಪಶ್ಚಿಮದಲ್ಲಿ ಪಾಚ್ಮರಿ ಪೂರ್ವದಲ್ಲಿ ಬಂದರೆ ಅಚಾನಕ್ ಕುಮಾರ್ ಅಮರ್ ಕಂಟಕ್ ಅದು ಬಿಟ್ಟರೆ ಐಲ್ಯಾಂಡ್ನಲ್ಲಿ ಅಂಡಮಾನ್ ನಿಕೋಬಾರದಲ್ಲಿ ಯಾವುದು ಗ್ರೇಟ್ ನಿಕೋಬಾರ್ ವೇ ತಾನೆ ಒಂದು ಕಡೆಯಿಂದ ಬರ್ಬೋದಲ್ವ ಈ ಥರ ಔಟ್ ಮಾಡ್ಕೊಂತ ಬರ್ಬೋದಲ್ವ ಎಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಭಾರತದ ಪ್ರಥಮ ಜೈವಿಕ ಸಂರಕ್ಷಣಾ ತಾಣ ಯಾವುದಂತಂದರೆ ನೀಲಗಿರಿ ಹೌದಾ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಭಾರತದ ಪ್ರಥಮ ಹತ್ತೊಂಬತ್ತು ನೂರ ಎಂಬತ್ತ ಆರರಲ್ಲಿ ಇದನ್ನು ನಾವು ಭಾರತದ ಪ್ರಥಮ ಬಯೋಸ್ಪಿಯರ್ ರಿಸರ್ವರ್ ಅಂತ ಇದು ಮಾಡ್ಕೊತೀವಿ ಇದು ಯುನೆಸ್ಕೋ ಪಟ್ಟಿಗೆ ಸೇರಿದ್ದು ಸಹ ಪ್ರಥಮ ಎಷ್ಟರಲ್ಲಿ ಅಂದರೆ ಎರಡು ಸಾವಿರದ ಒಂದರಲ್ಲಿ ಯುನೆಸ್ಕೋ ಪಟ್ಟಿಗೆ ಭಾರತದ ಪ್ರಥಮನೂ ಹೌದು ಯುನೆಸ್ಕೋ ಪಟ್ಟಿಗೆ ಸೇರಿದ ಪ್ರಥಮನೂ ಹೌದು ಯಾವುದಂದರೆ ನೀಲಗಿರಿ ಓಕೆನಾ ಆಮೇಲೆ ಇಲ್ಲಿ ಕಾಂಚನ ಜುಂಗ ಅಂತಿದೆ ನೋಡು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದೆ ನೆನ್ಪಿಟ್ಕೊಳ್ಳಿ ಈ ರೀಸೆಂಟ್ಲಿ ಎರಡು ಸಾವಿರದ ಹದಿನೆಂಟು ಇದು ಆದಮೇಲೆ ಪನ್ನ ಬಹಳ ಬಹಳ ಇಂಪಾರ್ಟೆಂಟ್ ಪನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೇರಿದ್ದು ಯುನೆಸ್ಕೋ ಪಟ್ಟಿಗೆ ಲಾಸ್ಟ್ ಇದೇ ಇದರಲ್ಲಿ ಹೌದಾ ಈ ಪನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೇರಿದೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಬಯೋಸ್ಪಿಯರ್ ರಿಸರ್ವೇ ಇತ್ತು ಬಟ್ ಯುನೆಸ್ಕೋ ಪಟ್ಟಿಗೆ ಸೇರಿದ್ದೆ ಇವಾಗ ಎರಡು ಸಾವಿರದ ಇಪ್ಪತ್ತು ಓಕೆನಾ ಅರ್ಥ ಆಗ್ತಿದೆಯಾ ಎಸ್ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈ ಬಯೋಸ್ಪಿಯರ್ ರಿಸರ್ವರ್ಸ್ ನಿಮಗೆ ಈ ಪ್ರದೇಶಗಳಂತ ಗೊತ್ತಾಯ್ತಲ್ಲ ನೆಕ್ಸ್ಟು ಇವು ನೋಡಿ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಾ ಸಾರಿ ಹಿಮಾಲಯದಲ್ಲಿ ಇದೆ ನೋಡಿ ಇವೆಲ್ಲ ಇವೆಲ್ಲ ಕಂಡುಬರೋದು ಹಿಮಾಲಯದಲ್ಲಿ ಈ ಬಯೋಸ್ಪಿಯರ್ ರಿಸರ್ವರ್ ಶೀತಮರ ಭೂಮಿ ನಂದಾದೇವಿ ಕಾಂಚನಜುಂಗ ದಿ ಡಿಬ್ರೂ ಸೈಕೋವಾ ಮಾನಸ ಇಲ್ಲಿ ಕಾ ಕಾಶಿಗಾರೋ ಜಯಂತಿ ಅಂತ ಬೆಟ್ಟಗಳು ಬರ್ತಾವೆ ನಾಕ್ರೆಕ್ ಮೇಘಾಲಯ ಇಲ್ಲಿ ಆಮೇಲೆ ಇವು ನೋಡಿ ಇಲ್ಲಿಂದ ಇದು ವೆಸ್ಟ್ ಬೆಂಗಾಲ್ ಬಂದುಬಿಟ್ಟು ಡೆಲ್ಟಾ ಹೌದಾ ಇದನ್ನು ಬಿಟ್ಟುಬಿಡಿ ಇದು ಬಿಟ್ಟು ಇವೆಲ್ಲ ಪಶ್ಚಿಮ ಘಟ್ಟಗಳು ಇವು ಎರಡು ಸಾರಿ ಮೂರು ಇವು ಮೂರು ಪಶ್ಚಿಮ ಘಟ್ಟಗಳು ಇವು ಘಟ್ಟಗಳು ಇವೆರಡು ಘಟ್ಟಗಳು ಇದು ಡೆಸರ್ಟ್ನಲ್ಲಿದೆ ಇದು ಹೌದಾ ಡೆಸರ್ಟ್ ಇದಾದ ಮೇಲೆ ಇದು ಇಲ್ಲಿ ಮ ಮೈಕಲ್ ಶ್ರೇಣಿ ಅಂತ ಇದು ಅಚಾನಕ್ ಕುಮಾರ್ ಅಮರ್ ಮ ಮೈಕಲ್ ಶ್ರೇಣಿಯಲ್ಲಿ ಬರುತ್ತೆ ಇದು ಫಾರೆಸ್ಟ್ ಇದಂತೂ ಐಲ್ಯಾಂಡ್ ಅರ್ಥ ಆಗ್ತಿದೆಯಾ ಎಸ್ ಈಗ ನಾವು ನೆಕ್ಸ್ಟ್ ನೋಡೋಣ ಯಾವ ರೀತಿ ಗುರ್ಸ್ಬೇಕಂತ ನಿಮಗೆಲ್ಲ ಗೊತ್ತಾಗಿರುತ್ತೀಗ ಓಕೆ ಯಾವ ರೀತಿ ಗುರ್ಸ್ಬೇಕಂತ ನಿಮಗೆ ಇದೆಲ್ಲ ಗೊತ್ತಾಗಿದೆ ಈಗ ನಾವು ಬಯೋಸ್ಪಿಯರ್ ರಿಸರ್ವರ್ಸ್ನ ನಾವು ಮೂರು ವಲಯಗಳಾಗಿ ಮಾಡ್ಕೊಳ್ತೀವಿ ಬಯೋಸ್ಪಿಯರ್ ರಿಸರ್ವನ್ನ ಏನು ಮಾಡ್ತೀವಿ ಮೂರು ವಲಯಗಳಾಗಿ ಮಾಡ್ಕೊತೀವಿ ನೋಡೋಣ ಮೂರು ವಲಯಗಳು ಯಾವ ಮಾಡ್ಕೊತೀವಿ ಅಂತೇಳಿ ಹೌದಾ ಬಯೋಸ್ಪಿಯರ್ ರಿಸರ್ವರ್ಸ್ನ ನಾವು ಎಷ್ಟು ವಲಯಗಳಾಗಿ ಮಾಡ್ಕೊಳ್ತೀವಿ ಮೂರು ವಲಯಗಳಾಗಿ ಮಾಡ್ಕೊತೀವಿ ಒಂದೇದು ಕೇಂದ್ರಗೋಳ ಹೌದಾ ಇದನ್ನು ಕೋರ್ ಅಂತ ಕರೀತಾರೆ ಕೋರ್ ಜೋನ್ ಹೌದಾ ಕೋರ್ ಜೋನ್ ಇದಾದ ನಂತರ ತಟಸ್ಥ ವಲಯ ಅಂತ ಬರುತ್ತೆ ನೆಕ್ಸ್ಟ್ ಯಾವುದು ತಟಸ್ಥ ವಲಯ ಇದನ್ನು ಬಫರ್ ಅಂತ ಕರೀತಾರೆ ಹೌದಾ ಬಫರ್ ಜೋನ್ ಬಫರ್ ಜೋನ್ ನಂತರ ಪರಿವರ್ತನಾ ವಲಯ ಅಂತ ಕರೀತಾರೆ ಇದನ್ನು ಟ್ರಾನ್ಸಿಷನ್ ಜೋನ್ ಅಂತ ಕರೀತಾರೆ ಓಕೆ ಟ್ರಾನ್ಸಿಷನ್ ಜೋನ್ ಅಂತ ಕರೀತಾರೆ ಇದಾದ ನಂತರ ಈ ಒಂದು ಇಷ್ಟೂ ವಲಯದಲ್ಲಿ ಹೌದಾ ಬಯೋಸ್ಪಿಯರ್ ರಿಸರ್ವ್ ಅಂದರೆ ಒಂದು ವಿಶಾಲವಾದ ಪ್ರದೇಶವನ್ನು ಒಳಗೊಂಡಿರ್ತೈತಿ ಈ ವಿಶಾಲವಾದ ಪ್ರದೇಶ ಅದ ಒಳಗಡೆ ನ್ಯಾಷನಲ್ ಪಾರ್ಕ್ಗಳು ಬರ್ತವೆ ಹೌದಾ ವನ್ಯಜೀವಿ ಧಾಮಗಳು ಬರ್ತವೆ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವ ಪ್ರದೇಶಗಳು ಪಕ್ಷಿಧಾಮಗಳು ಬರ್ತವೆ ಹೌದಾ ಹುಲಿ ಧಾಮಗಳು ಬರ್ತವೆ ಈ ಥರ ಅದ್ರ ಒಳಗಡೆ ಅಂದರೆ ಇದು ವಿಶಾಲವಾದ ಪ್ರದೇಶ ಬಯ ಬಯೋಸ್ಪಿಯರ್ ರಿಸರ್ವರ್ ಅಂದರೆ ಅದ್ರ ಒಳಗಡೆ ಈ ಥರ ಎಲ್ಲ ಅನೇಕ ಇನ್ನೂ ಜೀವಿಗಳ ಸಂರಕ್ಷಣೆಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶಗಳು ಕಂಡು ಬರ್ತವೆ ಓಕೆನಾ ಇದು ಕೋರ್ ಜೋನ್ ಏನು ಕೋರ್ ಜೋನ್ ಈ ಜೋನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಾವು ಮಾಡ್ಬೋದು ಈ ಜೋನಲ್ಲಿ ಮಾತ್ರ ನಡೆಯತಕ್ಕಂಥ ಆ್ಯಕ್ಟಿವಿಟೀಸ್ ಏನು ಅಂತಂದರೆ ಈ ಒಂದು ವಲಯದಲ್ಲಿ ನೋಡು ಕೇವಲ ಈ ವಲಯದಲ್ಲಿ ಮೇಲ್ವಿಚಾರಣೆ ವಲಯ ಅಂತ ಕರಿತಾರೆ ಇದಕ್ಕೆ ಇನ್ನೊಂದು ಹೆಸರು ಹೇಳ್ಬೇಕಂದ್ರೆ ಮೇಲ್ವಿಚಾರಣೆ ವಲಯ ಅಂತ ಕರಿಬೋದು ಏನು ಈ ವಲಯದಲ್ಲಿ ಕೆಲಸಗಳು ಬರೇ ಇಲ್ಲಿ ಏನು ನಡೀತಪ್ಪ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ನಡೆಯತಕ್ಕಂಥದ್ದು ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಹುಲಿಗಳ ಸಂಖ್ಯೆ ಎಷ್ಟಿದೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ವನ್ಯಮೃಗಗಳು ಯಾವ್ಯಾವ ಇದ್ದಾವೆ ಆ ಪ್ರದೇಶದಲ್ಲಿ ಮತ್ತು ಸಸ್ಯ ಪ್ರಭೇದಗಳು ಯಾವ ಇದ್ದಾವೆ ಅವ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ನಾವು ಯಾವ ರೀತಿ ಪ್ರೊಟೆಕ್ಟ್ ಕೊಡಬೇಕು ಹಾಂ ಅವು ಏನು ಚೆನ್ನಾಗಿದ್ದಾವೋ ಚೆನ್ನಾಗಿಲ್ವೋ ಅದಕ್ಕೆ ಫುಡ್ಡೆಲ್ಲ ಸರಿಯಾಗಿ ಸಿಗ್ತಾ ಇದೆಯೋ ಇಲ್ಲೋ ಎಲ್ಲ ಕೆಲಸ ನಡೆಯೋದು ಈ ಕೋರ್ ಜೋನ್ನಲ್ಲಿ ಇಲ್ಲಿ ಯಾವ ಕೆಲಸ ನಡೆಯಲ್ಲ ಅಂತಂದರೆ ಇಲ್ಲಿ ಯಾವುದೇ ಎಜುಕೇಷನ್ ಆ್ಯಕ್ಟಿವಿಟೀಸ್ ನಡೆಯಲ್ಲ ಶೈಕ್ಷಣಿಕ ಸಂಬಂಧಪಟ್ಟ ವಿಷಯಗಳು ನಡೆಯಲ್ಲ ಇಲ್ಲಿ ಯಾವುದೇ ರಿಸರ್ಚ್ ನಡೆಯಲ್ಲ ಇಲ್ಲಿ ಯಾವುದೇ ಟೂರಿಸಮ್ ಆ್ಯಕ್ಟಿವಿಟೀಸ್ ಇರಲ್ಲ ಹೌದಾ ಯಾವ ವಲಯದಲ್ಲಿ ಕೋರ್ ಜೋನ್ ಬಹಳ ಸೂಕ್ಷ್ಮ ಪ್ರದೇಶ ಓಕೆ ಈ ಪ್ರದೇಶ ಆದಮೇಲೆ ನೆಕ್ಸ್ಟ್ ಬರೋದೇ ಬಫರ್ ಜೋನ್ ಈ ಬಫರ್ ಜೋನಲ್ಲಿ ಎಜುಕೇಷನ್ ಆ್ಯಕ್ಟಿವಿಟೀಸ್ ಇರುತ್ತೆ ಹೌದಾ ನೆಕ್ಸ್ಟ್ ರಿಸರ್ಚ್ ಆ್ಯಕ್ಟಿವಿಟೀಸ್ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಟೂರಿಸಂ ಆ್ಯಕ್ಟಿವಿಟೀಸ್ ಸ್ವಲ್ಪ ಪ್ರಮಾಣ ಮಾತ್ರ ಟೂರಿಸಂ ಆಕ್ಟಿವಿಟೀಸ್ ಇರುತ್ತೆ ಯಾವ ಜೋನಲ್ಲಿ ಬಫರ್ ಜೋನ್ ಈ ಬಫರ್ ಜೋನ್ ಆದಮೇಲೆ ನೆಕ್ಸ್ಟ್ ಬರೋದು ಟ್ರಾನ್ಸಿಷನ್ ಜೋನ್ ಹೌದಾ ಪರಿವರ್ತನಾ ವಲಯ ಅಂತ ಕರಿತೀವಿ ಈ ವಲಯದಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಯಾವ ಎಲ್ಲ ಆಕ್ಟಿವಿಟೀಸು ಈ ಒಳಗಡೆ ಮಾಡುವ ಎಲ್ಲ ಆ್ಯಕ್ಟಿವಿಟೀಸು ಮತ್ತು ಎಲ್ಲ ಆ್ಯಕ್ಟಿವಿಟೀಸ್ ಅಂತ ನಾನು ಇಲ್ಲಿ ನೀನು ಕೈಗಾರಿಕೆ ಸ್ಥಾಪನೆ ಮಾಡ್ತಂದರೆ ಆಗಲ್ಲ ಗಣಿಗಾರಿಕೆ ಮಾಡ್ತೇನೆ ಅಂದರೆ ಆಗಲ್ಲ ಯಾವುದೇ ಇಲ್ಲಿ ಮಾಲಿನ್ಯಕಾರಕ ಶಬ್ದ ಮಾಲಿನ್ಯ ಯಾವುದೇ ಮಾಲಿನ್ಯ ಇರಲಿ ಮಾಲಿನ್ಯಕಾರಕ ಚಟುವಟಿಕೆಗಳನ್ನು ನಡೆಯಲು ಸಾಧ್ಯವಿಲ್ಲ ಈ ವಲಯದಲ್ಲಿ ಮಾಡುವ ಆಕ್ಟಿವಿಟೀಸ್ ಮಾತ್ರ ನಾವಿಲ್ಲಿ ಮಾಡ್ಬೋದು ಅಂದರೆ ಇದು ನಿಮಗೆ ಈಗ ಅರ್ಥ ಆಗ್ತಾ ಇದೆ ಬಯೋಸ್ಪಿಯರ್ ರಿಸರ್ವ್ ಅಂದ್ರೇನು ಒಂದು ವಿಶಾಲವಾದ ಪ್ರದೇಶ ಇರ್ತೈತಿ ಇಂತಿಷ್ಟು ಜೋನ್ ಅಂತ ಮಾಡಿರ್ತಾರೆ ಈ ಜೋನಲ್ಲಿ ಈ ಈ ಆ್ಯಕ್ಟಿವಿಟೀಸ್ಗಳನ್ನು ಮಾತ್ರ ಮಾಡ್ಬೋದು ಸೂಕ್ಷ್ಮ ಪ್ರದೇಶಗಳಾದ ಕಾರಣ ಅಂತ ಹೇಳ್ತೀವಿ ನೋಡಿ ಬಯೋಸ್ಪಿಯರ್ ರಿಸರ್ವ್ ಅಂದರೆ ನಿಮಗೆ ಈಗ ಕರೆಕ್ಟಾಗಿ ಅರ್ಥ ಏನಂತಂದರೆ ಇಲ್ಲಿ ಪ್ರಾಣಿಗಳು ಮತ್ತು ಆ ಪ್ರದೇಶದ ಜನರ ನಡುವೆ ಉತ್ತಮ ಸಂಬಂಧವನ್ನು ರೂಪಿಸುವ ಉದ್ದೇಶದಿಂದ ಯುನೆಸ್ಕೋದವರು ವೈಜ್ಞಾನಿಕವಾಗಿ ಇಂತಿಂಥ ಪ್ರದೇಶಗಳನ್ನು ಬಯೋಸ್ಪಿಯರ್ ರಿಸರ್ವರ್ ಅಂತ ಮಾಡ್ತಾರೆ ಈ ಪ್ರದೇಶದ ಒಳಗಡೆದೇ ಬರೋದೇ ನ್ಯಾಷನಲ್ ಪಾರ್ಕ್ಗಳು ನ್ಯಾಷನಲ್ ಪಾರ್ಕ್ಗಳಲ್ಲಿ ಮಾನವನ ಚಟುವಟಿಕೆ ಇರಂಗಿಲ್ಲ ಇಂತಿಷ್ಟು ಏರಿಯಾ ಅಂತ ಸೀಮಿತ ಇರುತ್ತೆ ನೀವೆಲ್ಲ ಹೋಗಿರ್ತೀರ ಸಫಾರಿ ಸಫಾರಿ ಹೋಗಿರ್ತೀರಾ ಹೌದಾ ಸಫಾರಿ ಹೋಗ್ಬೇಕಂದ್ರೆ ಪೂರ ಜಾಲರಿ ಹೊರಗಡೆ ಎಲ್ಲ ಇದು ಸೆಟ್ಟಿಂಗ್ ಇರುತ್ತೆ ಬಟ್ ಬಯೋಸ್ಪಿಯರ್ ರಿಸರ್ವರ್ ಅಂತಂದು ಇಂತಿಷ್ಟು ಸೂಚಿಸುತ್ತಾರೆ ಬಟ್ ಯಾವುದೇ ಸರಿಯಾದ ಏನಿರಲ್ಲ ಪ್ರೊಟೆಕ್ಷನ್ ಇರಂಗಿಲ್ಲ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇಲ್ಲಿ ನೀಲಗಿರಿ ರಿಸರ್ವ್ ಈ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಬರೋದೇ ನಮ್ಮ ಕರ್ನಾಟಕದ ದಕ್ಷಿಣದಲ್ಲಿರುವ ಬಂಡೀಪುರ ನ್ಯಾಷನಲ್ ಪಾರ್ಕ್ ಹೌದಾ ಈ ಬಂಡೀಪುರ್ ನ್ಯಾಷನಲ್ ನ್ಯಾಷನಲ್ ಪಾರ್ಕ್ ಬರದಲ್ಲಿ ಯಪ್ಪ ಅಂತಂದ್ರೆ ನೀಲಗಿರಿ ರಿಸರ್ವ್ ನೋಡಿ ಅದು ಒಂದು ದೊಡ್ಡಾದಂಥ ಬಯೋಸ್ಪಿಯರ್ ರಿಸರ್ವರ್ ಅದರಲ್ಲಿ ಒಂದು ಕರ್ನಾಟಕದ ಭಾಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅರ್ಥ ಆಗ್ತಾ ತಾನೆ ಎಸ್ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಈ ಬಯೋಸ್ಪಿಯರ್ ರಿಸರ್ವರ್ ನಿಮಗೆಲ್ಲ ಗೊತ್ತಾಯ್ತು ಈ ವಲಯ ಏನಂತ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಇಲ್ಲಿ ಪನ್ನ ಅಂತಂದೇಳಿ ಎರಡು ಸಾವಿರದ ಇಪ್ಪತ್ತರಾಗ ಜಾಯ್ನ್ ಆಯ್ತು ಅಂತ ಹೇಳಿದೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪನ್ನ ನಾವೇನೇ ಆ್ಯಡ್ ಮಾಡ್ಕೊಂಡಿವಲ್ಲ ಇದು ನಿಮಗೆ ಗೊತ್ತಿರಬೇಕು ಟೈಮ್ಸ್ ಆಫ್ ಇಂಡಿಯಾ ಅಂತ ಒಂದು ಪತ್ರಿಕೆ ಬರುತ್ತೆ ಆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಅಂತಂದರೆ ಈ ಪನ್ನಾದಲ್ಲಿ ಯಾವುದೇ ಹುಲಿಗಳಿಲ್ಲ ಇದು ಪನ್ನಾ ನ್ಯಾಷನಲ್ ಪಾರ್ಕ್ ಹೌದು ಬಯೋಸ್ಪಿಯರ್ ರಿಸರ್ವರು ಹೌದು ಮತ್ತು ಟೈಗರ್ ರಿಸರ್ವರ್ ಹೌದು ಆ ಒಂದು ಈ ಒಂದು ಪನ್ನಾ ನ್ಯಾಷನಲ್ ಈ ಒಂದು ಪನ್ನಾ ಬಯಸ್ ರಿಸರ್ವದಲ್ಲಿ ಈ ಪನ್ನಾ ಟೈಗರ್ ಇದೆ ಅಂತ ಮಾಡಿದ್ರಲ್ಲ ಅಂದರೆ ಹುಲಿ ಸಂರಕ್ಷಣಾ ವಲಯ ಅಂತ ಮಾಡಿದ್ರಲ್ಲ ಅಲ್ಲಿ ಯಾವುದೇ ಹುಲಿಗಳು ಇಲ್ಲ ಅಂತ ಉದ್ದೇಶದಿಂದ ಅದನ್ನು ಈ ಒಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ವರದಿ ಮಾಡ್ತಾರೆ ಅವಾಗ ಏನು ಅಂತಂದರೆ ಇಲ್ಲಿ ಕೆಳಗಡೆ ಕನ್ನ ಅಂತ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ ಕನ್ನ ನ್ಯಾಷನಲ್ ಪಾರ್ಕ್ ಹೌದಾ ಈ ಕನ್ನಾ ನ್ಯಾಷನಲ್ ಪಾರ್ಕ್ದಿಂದ ಕೆಲವು ಹುಲಿಗಳನ್ನು ಆ ಪ್ರದೇಶದಲ್ಲಿ ಬಿಡ್ತಾರೆ ಅವಾಗ ಪ್ರಸ್ತುತ ಅಲ್ಲಿ ಹುಲಿಗಳ ಸಂತತಿ ಜಾಸ್ತಿ ಸಹ ಆಗಿದೆ ನಿಮಗೆ ಗೊತ್ತಿರ್ಬೋದು ಪ್ರಸ್ತುತ ಮಧ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಅಂತ ಹಂಗಾಗಿ ಈಗ ಪ್ರಸ್ತುತ ಆ ಪನ್ನಾದಲ್ಲಿಯೂ ಸಹ ಏನು ಕಂಡು ಬರ್ತವೆ ಹುಲಿಗಳು ಕಂಡು ಬರ್ತವೆ ಅರ್ಥ ಆಯ್ತಲ್ಲ ಇದನ್ನು ಮ್ಯಾಪ್ ಮುಖಾಂತರನೇ ಹೋಗಬೇಕು ಇದು ಭಾರತದ ಬಯೋಸ್ಪಿಯರ್ ರಿಸರ್ವರ್ಸ್ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ